ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮಸ್ಕಾರ, ನಮ್ಮ ಟಿವಿ ನೋಡ್ತಾ ಇರುವಂತಹ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ, ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯ ಹಾಗೂ ಪ್ರೀತಿಯ ಸ್ವಾಗತ. ವೀಕ್ಷಕರು, ಎಲ್ಲೋ ಒಂದು ಕಡೆ ಹಿರಿಯರು ಹೇಳಿದಂತಹ ಮಾತು ನೆನಪಾಗ್ತಾ ಇದೆ. ಯಾರು ಕೂಡ ಕದಿಯಲಾಗದಂತಹ ಒಂದು ದೊಡ್ಡದು ಒಂದು ಶಕ್ತಿ ಅಂತ ಹೇಳಿದ್ರೆ, ದೊಡ್ಡ ಒಂದು ಆಸ್ತಿ ಅಂತ ಹೇಳಿದ್ರೆ ವಿದ್ಯೆ ಅಂತ ಹೇಳ್ತಾರೆ. ಬಹುಶಃ ಇವತ್ತಿನ ದಿನಗಳಲ್ಲಿ ವಿದ್ಯೆ ಎನ್ನುವಂಥದ್ದು ಬಹಳಷ್ಟು ಪ್ರಮುಖವಾಗಿರುವಂಥದ್ದು ಎನ್ನುವಂಥ ಮಾತುಗಳನ್ನು ಕಾರ್ಯಕ್ರಮದ ಆರಂಭದಲ್ಲಿ ಹೇಳ್ತಾ ಎಲ್ಲೋ ಒಂದು ಕಡೆ ಹಿಂದಿನ ದಿನಗಳಲ್ಲಿ ಹೇಳ್ತಾ ಇದ್ರು, ಉನ್ನತವಾಗಿರುವಂತಹ ಒಂದು ಉದ್ಯೋಗವನ್ನು ಪಡಿಬೇಕು ಅಂತ ಹೇಳಿದ್ರೆ IAS ಅಥವಾ IPSಗಳಂತಹ ದೊಡ್ಡ ದೊಡ್ಡ ಪದವಿಗಳನ್ನು ಪಡ್ಕೊಳ್ಳುವಂಥದ್ದು ಬಹಳಷ್ಟು ಕಷ್ಟ ಎನ್ನುವಂಥ ವಿಚಾರ. ಅದೇ ನಿಟ್ಟಿನಲ್ಲಿ, ಅದೇ ದಾಟಿಯಲ್ಲಿ CA ಎಕ್ಸಾಮ್ ಏನಿದೆ, ಸೊ ಇದನ್ನು ಒಂದು ಪಾಸ್ ಮಾಡುವಂಥದ್ದು ಕೂಡ ಬಹಳಷ್ಟು ಕಷ್ಟಕರವಾಗಿರುವಂತಹ ಕೆಲಸ. ವಿದ್ಯಾರ್ಥಿಗಳು ಎಷ್ಟೋ ಲಕ್ಷಾನುಗಟ್ಟಲೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾರೆ, ಆದರೆ ಪಾಸ್ ಆಗೋದು ಕೆಲವೇ ಕೆಲವು ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳು ಮಾತ್ರ ಎನ್ನುವಂಥದ್ದು. ಅದರಲ್ಲಿ ಬಹಳಷ್ಟು ಪಾಲು ಬಹುಶಃ ನಮ್ಮ ಈ ಒಂದು ಕರ್ನಾಟಕ ದ ವಿದ್ಯಾರ್ಥಿಗಳೇನಿದ್ದಾರೆ ಅವರದ್ದು ಇರ್ತದೆ. ಅದರ ಜೊತೆಗೆ ಬುದ್ಧಿವಂತರ ಜಿಲ್ಲೆ ಎನಿಸಿಕೊಂಡಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಡುಗೆ ಕೂಡ ಈ ಕ್ಷೇತ್ರದಲ್ಲಿ ಇದೆ ಅನ್ನುವಂಥ ವಿಚಾರ. ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಈ ಬಗ್ಗೆ CA ಎಕ್ಸಾಮನ್ನು ಪಾಸ್ ಮಾಡಿ, ಅಂದರೆ CA ಎಕ್ಸಾಮ್ ಅಂತ ಹೇಳಿದ್ರೆ ಎರಡು ಕೆಟಗರಿ ಬರುವಂಥ CAಯಲ್ಲಿ CPT, ಅದರ ತದನಂತರದಲ್ಲಿ CAಯಲ್ಲಿ IPCC ಅನ್ನುವಂತಹ ವಿಚಾರ. ಅದು ಬಿಟ್ಟರೆ ಮುಂದಿನ ಒಂದು ಪರೀಕ್ಷೆ ಏನಿದೆ ಅದು ಪಾಸ್ ಆದರೆ ಅದರಲ್ಲಿ ಕಂಪ್ಲೀಟ್ ಆಗಿ CAಯನ್ನು ಮುಗಿಸುವಂಥದ್ದು ಎನ್ನುವಂಥ ವಿಚಾರ. ಸೊ ಇವತ್ತಿನೇ ಈ ಒಂದು ಕಾರ್ಯಕ್ರಮದಲ್ಲಿ CAಯಲ್ಲಿ IPCC ಎಕ್ಸಾಮನ್ನು ಬರೆದಂತಹ, ಬರೆದು ತೇರ್ಗಡೆಯೊಂದಿಗೆ ಆ ರ್ಯಾಂಕ್ಗಳನ್ನು ಪಡೆದಂಥ ಇಬ್ಬರು ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ. ಈ ಒಂದು ವಿದ್ಯಾರ್ಥಿಗಳಲ್ಲಿ ಇಬ್ಬರು ಕೂಡ ಇವತ್ತಿನ ನಮ್ಮ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಜೊತೆ ಇರುವಂಥದ್ದು ನಮೃತ ಎಸ್ ಬೆಳ್ತಂಗಡಿ, ಇನ್ನೊಂದು ಸಾಧಿಕಾ ಪಾಲ್ಕೆ. ನಮೃತ ಎಸ್ ಬೆಳ್ತಂಗಡಿ ಇವರು ಆಲ್ ಇಂಡಿಯಾ ಈ ಒಂದು CA ಎಕ್ಸಾಮಲ್ಲಿ 32 ರ್ಯಾಂಕನ್ನು ಪಡ್ಕೊಂಡಿರುವಂಥದ್ದು. ಹಾಗೆ ಸಾಧಿಕಾ ಪಾಲ್ಕೆ ಮಂಗಳೂರು ಆಲ್ ಇಂಡಿಯಾ ಎಕ್ಸಾಮಲ್ಲಿ 4ನೇ ರ್ಯಾಂಕನ್ನು ಪಡ್ಕೊಂಡಿರುವಂಥದ್ದು. ಕರ್ನಾಟಕದಲ್ಲಿ ಇದು ಒಂದು ಉತ್ತಮವಾಗಿರುವಂಥ ಸಾಧನೆ. ಅದರ ಜೊತೆಗೆ top 3 ರ್ಯಾಂಕ್ಸ್ ಏನಿದೆ ಇದೆಲ್ಲವೂ ಕೂಡ ನಾರ್ತ್ ಸೈಡ್ ಹೋಗಿರುವಂಥದ್ದು. ಫಸ್ಟ್ ಸೆಕೆಂಡ್ ಥರ್ಡ್ ಎಂದ top 3 ರ್ಯಾಂಕ್ಸ್ ಎಲ್ಲವೂ ಕೂಡ ಆಲ್ಮೋಸ್ಟ್ ನಾರ್ತ್ ಸೈಡಿಗೆ ಹೋಗಿರುವಂಥದ್ದು. ಸೊ ಅತ್ಯಧಿಕ ಅಂಕವನ್ನು ಗಳಿಸಿ ರ್ಯಾಂಕ್ಗಳನ್ನು ಪಡೆದಿರುವವರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಇವರಿಬ್ಬರು ಎನ್ನುವಂಥ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ಬಹಳಷ್ಟು ಹೆಮ್ಮೆಯಾಗುವಂಥ ವಿಷಯ ನಮೃತ ಆ್ಯಂಡ್ ಸಾಧಿಕಾ ಪಾಲ್ಕೆ. ಇವ್ರ ವಿಷಯ ಹೇಳಬೇಕು. ನಮೃತ ಎಸ್ ಬೆಳ್ತಂಗಡಿ ಇವರ ಫಾದರ್ ಸುರೇಂದ್ರ ಬಂಗೇರ, ಮದರ್ ಉಷಾಲತಾ ಎಸ್ ಬಂಗೇರ. ಹಾಗೆ ಸಾಧಿಕಾ ಪಾಲ್ಕೆ ಮಂಗಳೂರು, ಇವರು ತಂದೆ ಸಂದೀಪ್ ಪಾಲ್ಕೆ, ತಾಯಿ ಕವಿತಾ ಪಾಲ್ಕೆ. ಸೊ ಇವರಿಬ್ಬರು ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್ ನಾನು ಹೋಗ್ತಾ ಇದ್ದೇನೆ ಸಾಧಿಕಾ ಪಾಲ್ಕೆ, ಆಲ್ ಇಂಡಿಯಾದಲ್ಲಿ 4th ರ್ಯಾಂಕ್ ಪಡ್ಕೊಂಡಿರುವಂಥದ್ದು. ಸೊ ವಿದ್ಯಾರ್ಥಿ ದೆಸೆಯಲ್ಲಿ ಬಹುದೊಡ್ಡ ಸಾಧನೆ ಅಂತ ಹೇಳ್ಬೋದು. CA ಎಕ್ಸಾಮ್ ಪಾಸ್ ಮಾಡೋದು ದೊಡ್ಡ ಸಾಧನೆ, ಅದರಲ್ಲಿ ರ್ಯಾಂಕ್ಗಳನ್ನು ಪಡ್ಕೊಳ್ಳುವಂಥ ಎನ್ನುವಂಥ ವಿಚಾರ ಕೇಳಿದ್ರೆ ಅದರ ಹಿಂದೆ ಇರುವಂಥ ಹಾರ್ಡ್ ವರ್ಕ್ ಏನಿದೆ ಖಂಡಿತವಾಗಿಯೂ ಗೊತ್ತಾಗ್ತದೆ. ಎಸ್ ಸಾಧಿಕಾ, ಹೌ ಯು ಫೀಲ್? ಇಟ್ಸ್ ಬಿನ್ ರಿಯಲಿ ಸರ್ಪ್ರೈಸಿಂಗ್ ಸರ್. ಸೊ ರಿಯಲಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್. ಓಕೆ, ವೆರಿ ಹ್ಯಾಪಿ ಅಬೌಟ್ ಇಟ್ ಅಂಡ್ ಮೆನಿ ಪೀಪಲ್ ಆರ್ ಹ್ಯಾಪಿ ಅಲಾಂಗ್ ವಿತ್ ಇಟ್. ಅವ್ರು ಹೇಳ್ದಾಗೇನೆ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ರ್ಯಾಂಕ್ ಬರ್ತದೆ ಅಂತ ಹೇಳಿ. ಯಾವತ್ತು ಓದುವಾಗ ಬರೀ ಪಾಸ್ ಆಗಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಓದಿತ್ತು, ಬಟ್ ಅದರೊಟ್ಟಿಗೆ ಒಂದು ರ್ಯಾಂಕ್ ಬಂತು, ತುಂಬ ಖುಷಿ ಆಗ್ತದೆ ಸರ್. ಓಕೆ, ಅಲ್ಲ ಎಲ್ಲೋ ಒಂದು ಕಡೆ ಕೇಳ್ಪಟ್ಟೆ ಏನಂತ ಹೇಳಿದ್ರೆ ಕಲಿಯುವಂಥದ್ದು ಅಂತ ಹೇಳಿದ್ರೆ ಭಾಳಷ್ಟು ಕಷ್ಟ. ಸಾಕಷ್ಟು ಜನ ಎಷ್ಟು ದೂರದಿಂದ ಬಂದು ವಿದ್ಯಾಭ್ಯಾಸವನ್ನು ಮಾಡುವಂಥದ್ದು. ಬಹುಶಃ ನಿಮ್ಮ ವಿಚಾರ ಕೇಳ್ಕೊಂಡ್ರೆ ಡೈಲಿ ಪ್ರಾಪರ್ ನೀವು ಬೆಳ್ತಂಗಡಿಯಿಂದ ಡೈಲಿ 2 ಗಂಟೆ ಹೋಗ್ಲಿಕ್ಕೆ 2 ಗಂಟೆ ಬರ್ಲಿಕ್ಕೆ 4 ಗಂಟೆ ಜರ್ನಿಯಲ್ಲೇ ಹೋಗ್ತಾ ಇತ್ತು, ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? ಏನು ಯಾವ ಕತೆ? ಕೋಚಿಂಗ್ ಹೋಗ್ತಾ ಇದ್ದೆ. ಸೊ ಲಾಸ್ಟ್ ಇಯರ್ ಜುಲೈಯಲ್ಲಿ ಸ್ಟಾರ್ಟ್ ಆಗಿತ್ತು. ಓಕೆ, ಸೊ ಕೋಚಿಂಗ್ 9 to 4 ಇತ್ತು. ಬೆಳಿಗ್ಗೆ 7 ಗಂಟೆಗೆ ಎದ್ದು ಬಂದ್ರೆ 9 ಇಲ್ಲಿ, 4 ಮುಗಿಸಿ 6. ಸೊ ಉಳಿದ ಟೈಮಲ್ಲಿ ಸ್ಟಡೀಸ್ ಮಾಡ್ತಾ ಇದ್ದೆ ಸರ್. ಓಕೆ, ನಿಮ್ಮ ಆ್ಯಕ್ಚುಲಿ ಹಾರ್ಡ್ ವರ್ಕ್ ಹೇಗೆ ಮಾಡಿದ್ರಿ? ಹೌ ಯು ಪ್ರಿಪೇರ್ಡ್ ಈ ಎಕ್ಸಾಮ್ಗೋಸ್ಕರ? ನಾನು ಆಫೀಸಿಗೆ ಸಹ ಹೋಗ್ತಾ ಇದ್ದೇನೆ ಆ್ಯಕ್ಚುಲಿ. ಜಾಬ್ ಮಾಡ್ತಾ ಇದ್ದೀರಾ? ಹಾಂ. ಓ ಓಕೆ, CA ಆರ್ಟಿಕಲ್ ಶಿಪ್ ಕೋರ್ಸ್. ಓಕೆ, ಹಾಗೆ. ಓಕೆ, ಆಫೀಸಲ್ಲಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಸಿಗ್ತದೆ, ಹಾಗೆ ಅದು ಸಹ ನನಗೆ ಎಕ್ಸಾಮ್ಸಿಗೆ ಹೆಲ್ಪ್ ಬಂದಿತ್ತು. ಮತ್ತೆ ನನಗೆ ಸ್ಟಡಿ ಲೀವ್ ಸಿಕ್ಕಿತ್ತು ಎಕ್ಸಾಮ್ ಮೊದಲು 3 months. ಸೊ ಆಗ ಫುಲ್ ಸ್ಟಡಿ ಮಾಡಿ ಅದೇ ಎಕ್ಸಾಮಿಗೆ ಪ್ರಿಪೇರ್ ಮಾಡಿದ್ದೆ. ಓಕೆ, ಎಷ್ಟು ಗಂಟೆ ಓದ್ತಿದ್ರಿ ಪರ್ ಡೇ? ಹೇಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ರಿ? ಪರ್ ಡೇ ಅಂದ್ರೆ ಕರೆಕ್ಟ್ ಟೈಮ್ ಅಂತ ಇಲ್ಲ, ಬೆಳಿಗ್ಗೆಯಿಂದ ರಾತ್ರಿವರೆಗೆ ಎಷ್ಟೊತ್ತ ಆಗ್ತದೆ, ಎಷ್ಟು ಫ್ರೀ ಟೈಮ್
ಯಾವಾಗ ಸಿಗ್ತದೆ ಸೊ ಆ ಟೈಮಲ್ಲಿ ಮಾಡುವಂಥದ್ದು. ನೀವೇನು ಹೇಳ್ತೀರಾ ನಮ್ರತ ಅವರೆ, ಎಷ್ಟು ಗಂಟೆ ಬೇಕಾಯಿತು ಪರ್ ಡೇ ಏನಾದರೂ ಇದಕ್ಕೋಸ್ಕರ ಏನಾದರೂ ವಿಶೇಷವಾಗಿರುವಂಥ ಏನಾದರೂ ಟೈಮ್ ಅಂತೇಳಿ ತೆಗೆದಿಡ್ತಾ ಇದ್ದೀರಾ ಅಥವಾ ಜನರಲ್ ಆಗಿ ಎಲ್ಲರೂ ಓದುವಾಗೆ? ಕೋಚಿಂಗ್ ಹೋಗ್ತಾ ಇರುವಾಗ ಜಾಸ್ತಿ ಟೈಮ್ ಆಗ್ತಾ ಇರಲಿಲ್ಲ, ಅಂದ್ರೆ ಟ್ರಾವೆಲಿಂಗ್ ಅದು ಇದೆಲ್ಲ. ಹಾಗೆ ಜನವರಿ ಎಂಡ್ ಅಷ್ಟೊತ್ತಿಗೆ ಕೋಚಿಂಗ್ ಫಿನಿಶ್ ಆಗ್ತದೆ ಸರ್. ಓಕೆ, ಸೊ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇಲ್ ಎಕ್ಸಾಮ್, ಸೊ ಆ 3 ಮಂತ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದು ಎವ್ರಿ ಡೇ 8 to 10 hours ಟ್ರೈ ಮಾಡಿ ಓದ್ತಾ ಇದ್ದೆ. ಓಕೆ, ಸೊ ಸಿ ಎ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥ ಭಾಳಷ್ಟು ಕಷ್ಟವಾಗಿರುವಂಥ ಒಂದು ಸಬ್ಜೆಕ್ಟ್ ಅಂತ ಹೇಳುವಂಥದ್ದು. ಸೊ ಏನಕ್ಕೆ ಚೂಸ್ ಮಾಡಿದ್ರೆ, ನಿಮಗೆ ಯಾಕಾಗಿ ಅನಿಸ್ತು ನಂಗೆ ಇದನ್ನೇ ಚೂಸ್ ಮಾಡಬೇಕು ಅಂತೇಳಿ? ನೀವೇ ಹೇಳ್ದಾಗೆ ಕಷ್ಟ ಇತ್ತು. ಸೊ ಅದೊಂದು ಇತ್ತು, ಎಲ್ಲರೂ ಹೇಳ್ತಾ ಇದ್ರು ಕಷ್ಟ ಇದೆ ಆಗಲ್ಲ ಅಂತೆ, ಅಥವಾ ಪಾಸ್ ಪರ್ಸೆಂಟೇಜ್ ತುಂಬ ಕಮ್ಮಿ ಇದೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, 10th ಆದ ನಂತರ ಸೈನ್ಸಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ನನಗೆ, ಸೊ ಕಾಮರ್ಸ್ ತಗೊಂಡು ಸಿ ಎ ಮಾಡುವ ಅಂತ ಅನಿಸುತ್ತೆ. ಓಕೆ, ಕಷ್ಟವಾಗಿರುವಂತ ಕೆಲಸಗಳನ್ನ ಮಾಡೋದು ಇಷ್ಟ ಅಂತ ಹೇಳಿ ಸೊ ಬಹುಶಃ ಅದಕ್ಕೋಸ್ಕರ ಆಯ್ಕೆ ಮಾಡಿದ್ರು. ಚಾಲೆಂಜಿಂಗ್ ಅಲ್ವಾ ಸರ್, ಹಾಗೆ ಮಾಡೋ. ಓಕೆ, ಹೆತ್ತವರು ಏನು ಹೇಳಿದ್ರು ಪೋಷಕರು? ನನ್ನ ಪೇರೆಂಟ್ಸ್ ಯಾವತ್ತೂ ನನಗೆ ಯಾವುದಕ್ಕೂ ಇದು ಮಾಡಿದ್ದಿಲ್ಲ. ಅಂದ್ರೆ ಯೂಶುವಲಿ ಏನಾಗುತ್ತೆ, 10th ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದವಾಗ ಹೇಳ್ತಾರೆ ಸೈನ್ಸ್ ತಗೊಳ್ಬೇಕು ಅಥವಾ ಕಾಮರ್ಸ್ ಅಂದ್ರೆ ಕಮ್ಮಿ ಮಾರ್ಕ್ಸ್. ಮಕ್ಕಳಿಗೆ ಇಷ್ಟ ಆಗದಿದ್ರೂ ಕೂಡ ಇಲ್ಲ, ನೀನು ಅದನ್ನೇ ಮಾಡ್ತಾರೆ. ಹಾ, ನಮಗೆ ನಮ್ಮನೇಲಿ ಯಾವತ್ತು, ನನಗಾಗ್ಲಿ ನನ್ನ ಅಕ್ಕನಿಗಾಗ್ಲಿ ಯಾವತ್ತೂ ಆ ತರ ಮಾಡಿದ್ದಿಲ್ಲ. 10th ಅಲ್ಲಿ ಎಷ್ಟು ಇದೆ SSLC ಅಲ್ಲಿ ಎಷ್ಟು? 95% ಇತ್ತು. ಅದೇ ಅಲ್ಲಿ ಬೆಳ್ತಂಗಡಿಯಲ್ಲೇ ಮಾಡಿದ? ಹಾ, SSLC ನಾನು ಅನುಗ್ರಹ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉಜಿರೆಯಲ್ಲಿ ಮಾಡಿದ್ದೆ. ಉಜಿರೆಯಲ್ಲಿ, ಓಕೆ. ಸೊ 95 ಬಂದಾವಾಗ್ಲೂ ನನ್ನ ಪೇರೆಂಟ್ಸ್ ಹೇಳ್ತಾ ಇದ್ರು, ನಿನಗೆ ಏನು ಬೇಕು ಅದು ಮಾಡಿ, ನಮ್ಮ ಸೈಡಿನ ಎಂತ ಫೋರ್ಸ್ ಇಲ್ಲ ಅಂತ ಹೇಳಿ. ಸೊ ಹಾಗೆ ಕಾಮರ್ಸ್ ಸೆಲೆಕ್ಟ್ ಮಾಡಿದೆ STM ಕಾಲೇಜ್ ಉಜಿರೆಯಲ್ಲಿ. ಓಕೆ, ದೆನ್ ಐ ಡಿಡ್ ಮೈ BCOM ಫ್ರಮ್ STM ಉಜಿರೆ ಇಟ್ಸೆಲ್ಫ್. ಓಕೆ, ಸಾಧಿಕಾ, ಬೇಸಿಕ್ ಎಜುಕೇಶನ್ ಎಲ್ಲ ಹೇಗೆ ಆ ಟೈಮಲ್ಲಿ ಪೇರೆಂಟ್ಸ್ ಇದು ಪ್ರೆಷರ್ ಇತ್ತು ನಿಮಗೆ, ಅಂದರೆ ಸಿ ಎ ಮಾಡೋದು ಸ್ವಲ್ಪ ಬೇಡ ಕಷ್ಟ ಇದೆ ನಿಮಗೆ ಆಗ್ಲಿಕ್ಕಿಲ್ಲ ಏನಿತ್ತು? ಇಲ್ಲ, ನಾನು 10th standard ಸೇಂಟ್ ಆಗ್ನೆಸ್ಸಲ್ಲಿ ಕಲ್ತಿದ್ದೆ, ಮತ್ತು ಅದಾದ ನಂತರ PUC ಡಿಗ್ರಿ ನಾನು ಸೇಂಟ್ ಅಲೋಯಿಷಸ್ ಕಾಲೇಜಲ್ಲಿ ಕಲ್ತಿದ್ದು. ಸೊ ಡಿಗ್ರಿ ಆದ ನಂತರವೇ ನಾನು ಡಿಸೈಡ್ ಮಾಡಿದ್ದು ಸಿ ಎ ಮಾಡುವ ಅಂತ. ಹಾಗೆ ಪೇರೆಂಟ್ಸ್ ಅವ್ರು ಫ್ರೀ, ಅಂದರೆ ನಂಗೆ ಎಷ್ಟಂತ ಬೇಕು ಅದು ಮಾಡಲಿಕ್ಕೆ ಅವರು ಫ್ರೀ ಬಿಟ್ಟು ಎನ್ಕರೇಜ್ ಮಾಡಿದ್ರು ತುಂಬ. ಓಕೆ, ಸೊ ಒಂದ್ಸಲ ಇಡೀ ಇಡೀ ಒಂದು ಇಂಡಿಯಾಕ್ಕೆ 4th rank ಬಂತು ಅಂತ ಹೇಳುವಾಗ ಪೇರೆಂಟ್ಸ್ ಇದು ಹೇಗೆ? ಅವ್ರಿಗೆ ತುಂಬಾ ಖುಷಿ ಆಗಿತ್ತು. ಅಂದ್ರೆ ಎಕ್ಸ್ಪೆಕ್ಟೆಡ್ ಆಗಿದ್ರೆ ಸಮಥಿಂಗ್, ನೋ ಬಿಕಾಸ್ ಆಫ್ ಗೊತ್ತಿದೆ ಚೆನ್ನಾಗಿ ಸಾಧಿಕ ಅವರು ಚೆನ್ನಾಗಿ ಕಲಿತಾರೆ, ಓದ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ, ಸೊ ಎಲ್ಲ ಗೊತ್ತಿದೆ. ಸೊ ಎಕ್ಸ್ಪೆಕ್ಟ್, ಫಸ್ಟ್ ಟೈಮ್ ನಾನು ಯಾವುದು ಸಿ ಎ ಎಕ್ಸಾಮ್ ಬರೆಯುವುದು, ಹಾಗೆ ಯಾರಿಗೆ ಸಹ ಅಂದ್ರೆ ಇಷ್ಟು ಒಳ್ಳೆ ಮಾರ್ಕ್ಸ್ ಅಥವಾ ರಿಸಲ್ಟ್ಸ್ ಬರ್ತದೆ ಅಂತ ನನಗೇನೆ ಗೊತ್ತಿರಲಿಲ್ಲ. ಸೊ ಎಲ್ಲರಿಗೆ ತುಂಬ ಈಗ ಖುಷಿಯಾಗಿದೆ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮ್ರತ ಅವರಿಗೆ, ಸೊ ನೀವು ಕೂಡ ಸಿ ಎಕ್ಸಾಮ್ ಅನ್ನ ಫಸ್ಟ್ ಟೈಮ್ ಅಲ್ಲೇ ಬರೆದು ಪಾಸ್ ಆಗಿರುವಂತ ಅಥವಾ ಎಷ್ಟು ಅಟೆಂಪ್ಟ್ ಆಗಿದೆ ಇಬ್ಬರದು ಕೂಡ ಫಸ್ಟ್ ಅಟೆಂಪ್ಟ್? ಓಕೆ, ಸೊ ಎಷ್ಟು ಕಷ್ಟ ಇರ್ತದೆ ನಾರ್ಮಲ್ ಆಗಿ ಸಿ ಎಕ್ಸಾಮ್ ಅಲ್ಲಿ ಯಾವ ರೀತಿ ಇರ್ತದೆ? ಕಷ್ಟ ಇರ್ತದೆ ಸರ್, ಅಂದ್ರೆ ಸುಮ್ಮನೆ ಈಸಿ ಅಂತಲ್ಲ, ಇಟ್ ಈಸ್ ಡಿಫಿಕಲ್ಟ್. ಬಟ್ ಓಕೆ, ಇಫ್ ಯು ಆರ್ ಡಿಟರ್ಮೈನ್ಡ್, ನಿಮಗೆ ಅದೇ ಮಾಡಬೇಕು ಅಥವಾ ನಿಮಗೆ ಅದೇ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದರೆ ಇಟ್ ಬಿಕಮ್ಸ್ ಈಸಿ ವಿತ್ ಪ್ರಾಪರ್ ಕೋಚಿಂಗ್. ಮಾಡ್ಬೋದು, ಏನು ಇಂಪಾಸಿಬಲ್ ಅಲ್ಲ, ಬಟ್ ಇಟ್ ಈಸ್ ಡಿಫಿಕಲ್ಟ್, ಯು ಕ್ಯಾನ್ ಮ್ಯಾನೇಜ್ ಇಟ್. ಮ್ಯಾನೇಜ್ ಮಾಡ್ಬೋದು. ಓಕೆ, ಈಗ ಸೊ ಎಕ್ಸಾಮಲ್ಲಿ ಪಾಸ್ ಮಾಡೋದು ದೊಡ್ಡ ವಿಷಯ ಅಂತ ನಾವು ಆಲ್ರೆಡಿ ಮಾತಾಡ್ತಾ ಇದ್ವಿ. ಸೊ ಅದು ಬಿಟ್ಟು ಒಂದು ಉತ್ತಮವಾಗಿರುವಂಥ ರ್ಯಾಂಕನ್ನು ಪಡ್ಕೊಳ್ಬೇಕೆನ್ನುವಂಥ ವಿಚಾರಗಳು ಬಂದಾಗ, ಸೊ ಅದಕ್ಕೆ ಸಾಕಷ್ಟು ಪ್ರಿಪ್ರೇಷನ್ಗಳು ಬೇಕಾಗುತ್ತೆ, ಅದರ ಜೊತೆಗೆ ಕೋಚಿಂಗ್ ಅನ್ನುವಂಥದ್ದು ಕೂಡ ಬೇಕಾಗುತ್ತೆ. ಅದಕ್ಕೆ ಏನು ಹೇಳ್ತೀರಿ, ಯಾವ ಸಂಸ್ಥೆಯನ್ನು ಚೂಸ್ ಮಾಡಿದಿರಿ? ನಾವಿಬ್ಬರ್ಸ ಈಗ ಕಲ್ತದ್ದು KVC ಅಕಾಡೆಮಿಯಲ್ಲಿ. ಸೊ ಅಲ್ಲಿಂದ ಅವ್ರು ಸರಿ ಗೈಡ್ ಮಾಡಿದ್ದಾರೆ. ಓಕೆ, ರೆಗ್ಯುಲರ್ಲಿ ಅವರು ಟೆಸ್ಟ್ಸ್ ಕಂಡಕ್ಟ್ ಮಾಡ್ತಾರೆ ಕ್ಲಾಸಲ್ಲಿ, ಮತ್ತು ರಿವಿಷನ್ ಕ್ಲಾಸ್ ಇರ್ತದೆ ಕೆಲವೊಮ್ಮೆ. ಈ ಟ್ಯಾಕ್ಸ್ ಇದು ಅಮೆಂಡ್ಮೆಂಟ್ಸ್ ಇರುವಾಗ ಅದಕ್ಕೆ ಅವರೊಂದು ಸ್ಪೆಷಲ್ ಕ್ಲಾಸ್ ಇರ್ತಾರೆ, ಮತ್ತು ಮಾಕ್ ಟೆಸ್ಟ್ ಸಹ ಕಂಡಕ್ಟ್ ಮಾಡ್ತಾರೆ. ಸೊ ಅದೆಲ್ಲ ಅಲ್ಲಿಂದ ಟ್ರೈನಿಂಗ್ ಆಗಿ ಮತ್ತು ಸೆಲ್ಫ್ ಸ್ಟಡಿ ಸಹ ಕೊಟ್ಟು ಹೀಗೆ ಬಂದಿರ್ಬೋದು. ಓಕೆ, ಸೊ ಏನು ಹೇಳ್ತೀರ ಅಂದರೆ, ಈಗ ಒಂದು ಬ್ಯಾಚ್ ಅಂತ ಬರುವಾಗ ಇನ್ಸ್ಟಿಟ್ಯೂಟ್ ಅಂತ ಇರುವ ಒಂದು ಬ್ಯಾಚಸ್ ಅಂತ ಇರುವಂಥ, ಸೊ ಎಷ್ಟು ಜನ ಇರ್ತಾರೆ ಬ್ಯಾಚಲ್ಲಿ? ಅಂದರೆ ಇಂಡಿವಿಜುವಲಿ ಒಬ್ಬೊಬ್ಬರು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರೆ ಅಥವಾ ಒಟ್ಟಾರೆಯಾಗಿ ಪಾಠ ಮಾಡ್ಕೊಂಡು ಹೋಗುವಂಥದ್ದು? ಸೊ ಎಸ್, ಅದೇ KVC ಅಕಾಡೆಮಿಲಿ ಕಲ್ತಿದ್ದು ನಾವು. ಓಕೆ, ನನ್ನ ಕ್ಲಾಸಲ್ಲಿ 30 members ಇದ್ದರು ಸರ್, ಎಲ್ಲರೂ IPCC ಗೆ ಕೋಚಿಂಗಿಗೆ. ಓಕೆ,
ಪರ್ಸ್ನಲ್ ಅಟೆನ್ಷನ್ ತುಂಬಾ ಇತ್ತು. ಒಬ್ರಿಗೆ ಅರ್ಥ ಆಗಿಲ್ಲ ಅಂದ್ರೂ ದೇ ವುಡ್ ರಿಪೀಟ್ ದ ಎಂಟೈರ್ ಥಿಂಗ್. ಒಬ್ರಿಗೂ ನನಗೆ ಸರ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇಡೀ ಹೇಳಿದ್ದನ್ನ ರಿಪೀಟ್ ಮಾಡ್ತಾ ಇದ್ರು. ಸೊ ಆತರದೊಂದು ಪರ್ಸನಲ್ ಅಟೆನ್ಷನ್ ತುಂಬಾ ಇಂಪಾರ್ಟೆಂಟ್, ಅಟ್ ಲೀಸ್ಟ್ ಸಿಎಲ್ಲಿ. ಸೊ ಪರ್ಸನಲ್ ಅಟೆನ್ಷನ್ ಇತ್ತು, ಮತ್ತೊಂದು ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಇತ್ತು ಸರ್. ನಾರ್ಮಲ್ ಒಂದು ಕ್ಲಾಸ್ ರೂಮ್ ಟೀಚಿಂಗ್ ಅಲ್ಲಿ ಸ್ಟ್ರಿಕ್ಟ್ ಆಗಿ ಅವ್ರು ನಮಗೇನೋ ಹೇಳ್ತಾರೆ, ನಾವು ಅವ್ರ ಆತರ ಅಲ್ಲ, ಇಂಟ್ರಾಕ್ಟಿವ್ ತುಂಬಾ ಚೆನ್ನಾಗಿತ್ತು ಸರ್. ಐ ಥಿಂಕ್ ನಮ್ಮ ರ್ಯಾಂಕ್ ಅಲ್ಲಿ ಅವ್ರಿಗೆ ತುಂಬಾ ತುಂಬಾ ಕ್ರೆಡಿಟ್ಸ್ ಹೋಗ್ತದೆ ಕೆವಿಸಿ ಅಕಾಡೆಮಿ. ಕೆವಿಸಿ ಅಕಾಡೆಮಿ ಬಗ್ಗೆ ನಿಮ್ಮಿಬ್ಬರನ್ನ ಬಿಟ್ಟು ಪಾಸ್ ಮಾಡಿದ ಬೇರೆ ಸ್ಟೂಡೆಂಟ್ಸ್ ಇದ್ದಾರಾ? ಎಸ್ ಸರ್, ತುಂಬಾ ಒಂದು ಆಲ್ಮೋಸ್ಟ್ 10 ಮೆಂಬರ್ಸ್ ಎರಡು ಗ್ರೂಪ್ ಅನ್ನ ಕ್ಲಿಯರ್ ಮಾಡಿದ್ದಾರೆ, ಮತ್ತೆ ಸಿಂಗಲ್ ಗ್ರೂಪ್ ಅಲ್ಲಿ ಒಂದು 20-25 ಮೆಂಬರ್ಸ್ ಹ್ಯಾವ್ ಕ್ಲಿಯರ್ಡ್ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 1, ಗ್ರೂಪ್ 2 ಎಲ್ಲ ಕೂಡ ಕ್ಲಿಯರ್ ಮಾಡಿದ್ರು. ಸೊ ಆಲ್ಮೋಸ್ಟ್ ಕೆವಿಸಿ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಯ್ತು ನಮಗೆ ಹೇಳಿದಾಗೆ? ತುಂಬಾ ಹೆಲ್ಪ್ ಆಯ್ತು ಸರ್, ಅಂದ್ರೆ ಅಟ್ ಲೀಸ್ಟ್ ನನಗೆ. ಸೊ ಬೆಳ್ತಂಗಡಿಯಿಂದ ಬರೋದು, ಬಟ್ ಆದ್ರೂ ಟೈಮಿಂಗ್ಸ್ ಅನ್ನ ದೇ ವುಡ್ ಮೇಕ್ ಶೋರ್ ನನಗೆ ಬರ್ಲಿಕ್ಕೆ ಆಗ್ತದೆ ಅನ್ನೋದು. ಲೈಕ್ ನಾನು ಒಬ್ಳೆ ಇದ್ದು ಅವರೆಲ್ಲ ಮಂಗಳೂರು ಅವ್ರು ಇದ್ರು, ದೇ ವುಡ್ ಆಸ್ಕ್ ಮೀ ಇಫ್ ಐ ಕುಡ್ ಕಮ್ ಎಟ್ ದ ರೈಟ್ ಟೈಮ್. ಓಕೆ, ಸಾಧಿಕ ನನಗೆ ಸಿಗ ಆಫೀಸ್ 9:30 to 5:30 ಇರ್ತದೆ. ಸೊ ಅವರಿಗೀಗ ಆಫೀಸಿಗೆ ಹೋಗೋರಿಗೆ ಬ್ಯಾಚ್ ಇರ್ತದೆ ಬೆಳಿಗ್ಗೆ, ಮತ್ತೆ ಅದೇ 5:30 ಆದ ನಂತರ. ಸೊ ಹಾಗೆ ಹೋಗಿ ಬರುವುದು, ಮತ್ತೆ ಅದರಿಂದವೇ ಸ್ಟಡಿ ಮಾಡಲಿಕ್ಕೆ ಸಹ ಸ್ಟಾರ್ಟ್ ಮಾಡಿದ್ದೆ ಕೋಚಿಂಗ್ ಜಾಯ್ನ್ ಆದ ನಂತರ. ಸೊ ಒಂದು ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ ದೇಶದ ಆರ್ಥಿಕತೆ ಅನ್ನುವಂಥ ವಿಚಾರ ಬಂದಾಗ ಸಿ ಎ ಚಾರ್ಟರ್ ಅಕೌಂಟೆಂಟ್ ಅನ್ನುವಂಥದ್ದು ಭಾಳಷ್ಟು ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸ್ಕೊಳ್ಳುವಂಥದ್ದು. ಪ್ರಸ್ತುತ ದಿನಗಳಲ್ಲಿ ಸೊ ಸಿ ಎ ಅನ್ನುವಂಥದ್ದಕ್ಕೆ ಜಾಸ್ತಿ ಸ್ಕೋಪ್ ಇದೆ ಅನ್ನುವಂಥ ಮಾತಿದೆ. ಸೊ ಉತ್ತಮವಾಗಿರುವಂಥ ರ್ಯಾಂಕ್ ಬಂದರೆ ಒಳ್ಳೊಳ್ಳೆ ಕಂಪನಿಗಳಲ್ಲಿ ಜಾಬ್ ಅಪರ್ಚುನಿಟೀಸ್ ಏನಿದೆ ಇದೆ ಅನ್ನುವಂಥ ವಿಚಾರ. ಅದಕ್ಕೆ ನಾನು ನೋಡಿದ ಹಾಗೆ ಸಿ ಎಲ್ ಮಾತ್ರ ಇವತ್ತು ಅನ್ಎಂಪ್ಲಾಯ್ಮೆಂಟ್ ಇಲ್ಲ ಅನ್ನೋದು, ಲೈಕ್ ಬೇರೆ ಎಲ್ಲದರಲ್ಲೂ ಜನ ಇದ್ದಾರೆ, ಬಟ್ ಎಷ್ಟೋ ಜನ ಪಾಸ್ ಔಟ್ ಇರ್ತಾರೆ, ಬಟ್ ಅನ್ಎಂಪ್ಲಾಯ್ಮೆಂಟ್ ನಮ್ಮದ್ರಲ್ಲಿ ಅದೊಂದಿಲ್ಲ. ಸೊ ಕಷ್ಟ ಇದೆ, ಬಟ್ ನಿಮಗೆ ಮನಸ್ಸಿದ್ರೆ ಯಾರಿಗೆಲ್ಲ ಮನಸ್ಸಿದೆ ಅವರು ಆಗ್ಬೋದು, ಚಾರ್ಟೆಡ್ ಅಕೌಂಟೆಂಟ್ಸ್ ಆಗ್ಬೋದು. ಮತ್ತು ಅದರಲ್ಲೂ ಬೇರೆ ಫೀಲ್ಡ್ ಇದೆ, ಲೈಕ್ ನೀವು ಬೇರೆಯವ್ರ ಅಂಡರ್ ಜಾಬ್ ತಗೊಳ್ಬೋದು ಅಥವಾ ನಿಮ್ಮದೇ ಒಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಬೋದು. ಸೊ ಅಲ್ಲಿ ತುಂಬ ಆಪರ್ಚುನಿಟೀಸ್ ಇದೆ ಸರ್. ನೀವೇನು ಪ್ಲಾನ್ ಮಾಡಿದ್ರೆ ಅಂದರೆ ಇನ್ನೊಂದು ಸ್ಟೆಪ್ ಬಾಕಿ ಇದೆ ಕಂಪ್ಲೀಟ್ ಆಗಲಿಕ್ಕೆ. ಸೊ ಏನು ಪ್ಲಾನ್ ಮಾಡ್ಕೊಂಡು ವರ್ಕ್ ಮಾಡಬೇಕು ಅಂತ ಪ್ಲಾನ್ ಇದೆಯಾ ಅಥವಾ ನಿಮ್ಮದೇ ಒಂದು ಆರ್ಗನೈಸೇಷನ್ ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಇದೆಯಾ? ಹಾಂ, ಅಂದರೆ ನಮ್ಮದೇ ಆರ್ಗನೈಸೇಷನ್ ಅಂದರೆ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಬೇಕಿರ್ತದೆ ಅಟ್ ಲೀಸ್ಟ್ ಇನ್ ದ ಬಿಗಿನಿಂಗ್. ಸೊ ರೈಟ್ ನೌ ಐ ಆಮ್ ಕನ್ಸಿಡರಿಂಗ್ ಜಾಬ್ ತಗೊಳ್ಳುವ, ಸ್ವಲ್ಪ ವರ್ಷ ಆದ ನಂತರ ನೋಡ್ಬೋದು ಹೇಗೆ ಹೋಗ್ತದೆ. ಹೌದು, ಇನ್ನು ಸಹ ಡಿಸೈಡ್ ಆಗಲಿಲ್ಲ, ನೋಡ್ಬೇಕು ಇನ್ನು ಯಾವುದ್ರಲ್ಲಿ ಇಂಟ್ರೆಸ್ಟ್, ಇನ್ನು ಯಾವ ಫೀಲ್ಡ್ ಸ್ಪೆಷಲೈಸ್ ಮಾಡಿದ್ ಬೇಕಾ ಬೇಡದ ಹಾಗೆ ನೋಡಿ ಇನ್ನು ಡಿಸೈಡ್ ಮಾಡಲಿಕ್ಕೆ. ಓಕೆ, ನೆಕ್ಸ್ಟ್ ಈಗ ಸಾಕಷ್ಟು ಜನ ಎಕ್ಸಾಮ್ ಬರೀಲಿಕ್ಕೆ ಹೋಗುವವರು ಮುಂದಿನ ತಿಂಗಳ ಮುಂದಿನ ವರ್ಷಗಳಲ್ಲಾಗಿರುವ ಸಾಕಷ್ಟು ಜನ ಇದ್ದಾರೆ ವಿದ್ಯಾರ್ಥಿಗಳು. ಸೊ ಆ್ಯಸ್ ಎ ಒಂದು ರ್ಯಾಂಕ್ ಸ್ಟೂಡೆಂಟ್ ಆಗಿ ಸೊ ಹೇಗೆ ಓದಬೇಕು, ಹೇಗೆ ಕಾನ್ಸಂಟ್ರೇಷನ್ ಮಾಡಬೇಕು, ಹೇಗೆ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಾ ಸಾಧಕ? ಯಾ, ಸೊ ಸ್ಟಡಿಯಿಂಗ್ ಇಸ್ ಅ ಮಸ್ಟ್. ಸೊ ಆ್ಯಂಡ್ ಆ್ಯಸ್ ಯು ಡೂ ಸ್ಟಡಿ ಇಟ್ಸ್ ಇಂಪಾರ್ಟೆಂಟ್ ದಟ್ ಯು ನೋ ಯು ಫುಲ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಯು ಹರ್ ಸ್ಟಡೀಡ್. ಸೊ ಇಟ್ಸ್ ನಾಟ್ ಯು ಮಗ್ ಇಟ್ ಅಪ್ ಆರ್ ದಟ್ಸ್ ನಾಟ್ ಗೋನ್ ಅ ಹೆಲ್ಪ್ ಯು ಎನಿವೇಸ್. Think the main thing is just to understand, so that way you will be able to answer the questions no matter how much they twist it or they try to trick you into answering it. Actually mante kelavaru heltare, so adakke answer bandre simple agirtade, question matra tumba kashta irutade eno anta naavu tilkolbeku anno antha vichara. Exam barilike hogageve tumba pressure alli and tension iddu hogtave, so aa tension alli questions read maduvaga ಫುಲ್ ಕನ್ಫ್ಯೂಸ್ ಆಗಿ ಹೋಗ್ತದೆ. ಸೊ ಕಾಮ್ ಮೈಂಡ್ ಅಲ್ಲಿ ಇದ್ದು ಕ್ವೆಶ್ಚನ್ಸ್ ರೀಡ್ ಮಾಡಿದ್ರೆ ಅದು ಆಕ್ಚುಲಿ ಅಷ್ಟು ಕಷ್ಟ ಇರುವುದಿಲ್ಲ. ಮೈನ್ ಥಿಂಗ್ ಬೇಕಾಗಿರೋದು ಕಾಮ್ ಮೈಂಡ್ ಏನಿದೆ, ಸೊ ಅದು ಬೇಕಾಗಿರೋದು. ಸ್ವಲ್ಪ ನಿಧಾನಗತಿಯಲ್ಲಿ ಎಲ್ಲ ಕ್ವೆಶ್ಚನ್ಸ್ ಗಳನ್ನ ನೋಡ್ಕೊಂಡು. ಎಷ್ಟು ಗಂಟೆ ಟೈಮ್ ಇದೆ ಎಕ್ಸಾಮ್ ಬರಲಿಕ್ಕೆ? ಆಕ್ಚುಲಿ 3 hours ಕೊಡ್ತಾರೆ, ಮಾತ್ರ ಅದ್ರ ಮೊದಲು ನಮಗೆ 15 minutes ರೀಡಿಂಗ್ ಟೈಮ್ ಕೊಡ್ತಾರೆ, ಜಸ್ಟ್ ಕ್ವೆಶ್ಚನ್ಸ್ ರೀಡ್ ಮಾಡ್ಲಿಕ್ಕೆ, ಮತ್ತೆ ಆನ್ಸರ್ ಪೇಪರ್ ಕೊಡ್ತಾರೆ. ಓಕೆ, ಸೊ ಅಷ್ಟು ಇರ್ತದೆ. ಓಕೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಬಿಕಾಸ್ ಆಫ್ ಯಾರಾದರೂ ಹೇಳುವಾಗ ಏನೋ ಹೇಳ್ತಾರೆ ಅಂದರೆ ಬೇರೆ ಯಾರಿಗಾದ್ರೂ ನಾವು ಹೇಳಬೇಕು ಅಂತ ಹೇಳಿದರೆ, ಸೊ ಆ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದವರು ಏನಾದರೂ ಹೇಳಿದರೆ ಖಂಡಿತವಾಗಿ ಬಾಕಿಯವರೆಲ್ಲ ಕೇಳ್ತಾರೆ ಅನ್ನುವಂಥ ವಿಚಾರ. ಸೊ ಆ್ಯಸ್ ಎ ಸಿ ಎಲ್ಲಿ ರ್ಯಾಂಕ್ ಬಂದರು ತಾವು, ಸೊ ಬೇರೆಯವರು ಬರಲಿಕ್ಕೆ ಇನ್ನು ಮುಂದೆ ಹೋಗುವವರಿಗೆ ಏನು ಹೇಳ್ತಾರೆ, ಹೇಗೆ ಪ್ರಿಪ್ರೇಷನ್ ಮಾಡಬೇಕು, ಹೇಗೆ ಓದಬೇಕು, ಎಷ್ಟು ಟೈಮ್ ಉಳಿದಿದೆ? ಫಸ್ಟ್ ವಿ ಹ್ಯಾವ್ ಟು ಪ್ಲಾನ್. Okay. Failing to plan is planning to fail. So, at least ನನ್ನ ಕೇಸಲ್ಲಿ ನನಗೆ 3 months ಇತ್ತು ಸೆಲ್ಫ್ ಸ್ಟಡಿ ಮಾಡಲಿ, ಕೋಚಿಂಗ್ ಎಲ್ಲ ಮುಗ್ದಾಯ್ತು ಮನೆಯಲ್ಲಿ. ಸೊ ಆ ಟೈಮನ್ನು ಪ್ರಾಪರ್ ಆಗಿ 7 subjects ಅಥವಾ 8 subjects ಇರೋದ್ರಿಂದ ಪ್ರಾಪರ್ ಆಗಿ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿ ಸೊ ಯು ಹ್ಯಾವ್ ಯುವರ್ ಸ್ಟಡಿ ಮೆಟೀರಿಯಲ್, ಪ್ರಾಕ್ಟೀಸ್ ಮ್ಯಾನ್ಯುವಲ್ ಎಲ್ಲ ಇರ್ತದೆ. ಆಮೇಲೆ ಒಂದು ಇಂಪಾರ್ಟೆಂಟ್ ಅಂದರೆ ಹಳೆ ಕ್ವೆಶನ್ ಪೇಪರ್ಸನ್ನು ರೆಫರ್ ಮಾಡ್ಬೋದು. ನಾನು ಆಲ್ಮೋಸ್ಟ್ 4 years ಅಂದರೆ 8 question papers
ಪ್ರತಿ ಸಬ್ಜೆಕ್ಟ್ ಅಲ್ಲೂ ಹಳೆ ಕ್ವೆಶನ್ ಪೇಪರ್ ಅನ್ನ ರೆಫರ್ ಮಾಡಿದೆ. ಹೌದು, ಅಂದ್ರೆ ವರ್ಷಕ್ಕೆ ಎರಡು ಕ್ವೆಶನ್ ಪೇಪರ್, ಎರಡು ಅಟೆಂಪ್ಟ್ ಇದೆ. ಸೊ ಎಂಟು ಕ್ವೆಶನ್ ಪೇಪರ್ಸ್. ಸೊ ಅವಾಗ ನಿಮಗೆ ಒಂದು ಪ್ಯಾಟರ್ನ್ ಗೊತ್ತಾಗ್ತದೆ, ಅಂದ್ರೆ ಕ್ವೆಶನ್ಸ್ ಯಾವ ತರ ಬರ್ತದೆ ಆತರ. ಅಂಡ್ ದೆನ್ ಇದರಲ್ಲಿ ಅಂದ್ರೆ 2017 ಆದಂತ ಕ್ವೆಶನ್ ಪೇಪರ್ ಕಂಪೇರ್ ಮಾಡಿದ್ರೆ ಈ ಸಲ ಬಂದ ಎಕ್ಸಾಮ್ ಹೇಗಿತ್ತು? ಆಲ್ಮೋಸ್ಟ್ ಎಲ್ಲ ಸೇಮ್, ನೀವು ಓದಿದ್ದೆ ಸ್ವಲ್ಪ ಹಾಗೆ ಇತ್ತ, ಸ್ವಲ್ಪ ಏನಾದ್ರೂ ಹೊಸದ ಏನಾದ್ರೂ? ಸಿಮಿಲಾರಿಟಿ ಇರ್ತದೆ ಸರ್, ಬಟ್ ಸೇಮ್ ಯಾವತ್ತು ಬರೋದಿಲ್ಲ. ಅಂದ್ರೆ ಅಲ್ಲಿ ಯಾವತ್ತು ಎಕ್ಸ್ಪೆಕ್ಟೆಡ್ ಅಥವಾ ಇದೇ ಕ್ವೆಶನ್ ಅಂತ ಇಲ್ಲ, ಯಾವತ್ತು ಹೊಸತು ಪ್ರತಿ ವರ್ಷ ಹೊಸತು ಕ್ವೆಶನ್ಸ್ ಬರ್ತಾ ಇರ್ತದೆ. ಅವ್ರು ಹೇಳಿದಾಗ ಆ ಕಾಮ್ನೆಸ್, ಫಸ್ಟ್ 15 ಮಿನಿಟ್ಸ್ ಅಲ್ಲಿ ನಿಮಗೆ ಕ್ವೆಶನ್ ಪೇಪರ್ ಕೊಟ್ಟವಾಗ ಅವಾಗಲೇ ಒಂದು ಐಡಿಯಾ ಸಿಗ್ತದೆ ನಿಮಗೆ ನಾನು ಹೇಗೆ ಮಾಡ್ತೇನೆ ಅಂತ ಹೇಳಿ. ಸೊ ಆ 3 hours ಅನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಬೇಕು, ಕಾನ್ಫಿಡೆನ್ಸ್ ಇಟ್ಟು. ಎಷ್ಟು ಪ್ರಿಪೇರ್ ಮಾಡಿದ್ದೇವೆ ಅಷ್ಟು ಬರೆದ್ರೆ ಆಗುತ್ತೆ ಸರ್. ಸೊ ಕಾನ್ಫಿಡೆನ್ಸ್ ಇಸ್ ಇಂಪಾರ್ಟೆಂಟ್. KVCಯಲ್ಲಿ ಸೊ ಯಾವ ರೀತಿಯಲ್ಲಿ ಏನೊಂದು ಪಾಠಗಳನ್ನು ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಒಂದು ಪಾಸ್ ಆಗಲಿಕ್ಕೆ ಉತ್ತಮವಾಗಿರುವಂಥ ರ್ಯಾಂಕ್ ಬರಲಿಕ್ಕೆ ಯಾವ ರೀತಿಯಾಗಿ ಪೂರಕವಾಗಿರುವಂಥ ಒಂದು ಮಾರ್ಗದರ್ಶನ ನೀಡ್ತಾರೆ ಅನ್ನುವಂಥ ವಿಚಾರಗಳನ್ನು ಹೇಳಲಿಕ್ಕೆ ಅಲ್ಲಿಯ ಟೀಚಿಂಗ್ ಫ್ಯಾಕಲ್ಟಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನಮ್ಮ ಜೊತೆ ಇರುವವರು. ಇಬ್ಬರು ವಿದ್ಯಾರ್ಥಿಗಳಿಗೆ ಇಡೀ ನಮ್ಮ ಟಿ ವಿ ಕಡೆಯಿಂದ ಹಾಗೂ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರ ಕಡೆಯಿಂದ ಅವರಿಗೆಲ್ಲರೂ ಕೂಡ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಸಾತ್ವಿಕ ಆ್ಯಂಡ್ ನಮೃತ, ಸೊ ನೆಕ್ಸ್ಟ್ ಇನ್ನು ಒಂದು ಸ್ಟೆಪ್ ಬಾಕಿ ಇದೆ. ಸೊ ಉತ್ತಮವಾಗಿರುವಂತಹ ಒಂದು ವಿದ್ಯಾಭ್ಯಾಸವನ್ನು ಮಾಡೋದ್ರ ಜೊತೆಗೆ ಇನ್ನೂ ಉತ್ತಮವಾಗಿರುವಂತಹ ರ್ಯಾಂಕ್ ಅನ್ನು ಗಳಿಸಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಹೆಸರನ್ನು ತರಬೇಕು ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸಾಧ್ವಿಕ ಆ್ಯಂಡ್ ನಮೃತ. ಥ್ಯಾಂಕ್ ಯು ವೀಕ್ಷಕರೇ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವೀಕ್ಷಕರ ವಿರಾಮದ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಇದ್ದೀನಿ. ಸೊ ಆಲ್ರೆಡಿ ಕಾರ್ಯಕ್ರಮದ ಹಿಂದಿನ ಭಾಗದಲ್ಲಿ ನಮೃತಾ ಮತ್ತು ಸಾಧಿಕ ಪಾಲ್ಕೆ ಅವರು CA ಎಕ್ಸಾಮ್ ಅಲ್ಲಿ ಇಡೀ ನಮ್ಮ ದೇಶದಲ್ಲಿ ಏನೊಂದು ಆಲ್ ಇಂಡಿಯಾದಲ್ಲಿ 32 ರ್ಯಾಂಕ್ ಮತ್ತು ಆಲ್ ಇಂಡಿಯಾದಲ್ಲಿ 4ನೇ ರ್ಯಾಂಕನ್ನು ಪಡೆದಂಥ ವಿದ್ಯಾರ್ಥಿಗಳು ಕಾರ್ಯಕ್ರಮದ ಹಿಂದಿನ ಭಾಗದಲ್ಲಿದ್ದರು. ಈ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದ ಈ ಭಾಗದಲ್ಲಿ ಸೊ ಬಹುಶಃ ಆ ಒಂದು ವಿದ್ಯಾರ್ಥಿಗಳ ನಿರ್ಮಾತೃಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಆ ಒಂದು ವಿದ್ಯಾರ್ಥಿಗಳ ಗುರುಗಳು ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕೆ. ಡೈರೆಕ್ಟರ್ ಆಗಿರುವಂತಹ ದುರ್ಗಾ ಪ್ರಸಾದ್ ಶೆಟ್ಟಿ, ಹಾಗೆ ಇನ್ನೋರ್ವರು ಈ ಒಂದು ಸಂಸ್ಥೆಯ ಡೈರೆಕ್ಟರ್ ಆಗಿರುವಂತಹ CA ದೀಪಿಕಾ ವಸಾನಿ ಮಂಗಳೂರು, ಇವರಿಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಈ ಭಾಗದಲ್ಲಿ ಸ್ವಾಗತಿಸಿದ್ದೇನೆ. ವೆಲ್ಕಮ್ ಟು ದಿ ಶೋ. ಸೊ ಆರಂಭದಲ್ಲಿ ಬಹುಶಃ ಆ ವಿದ್ಯಾರ್ಥಿಗಳು ಉತ್ತಮವಾಗಿ ತೇರ್ಗಡೆ ಆಗಬೇಕು ಅಂತ ಹೇಳಿದರೆ ಕಾರಣಕರ್ತರು ನೀವು ಅಂತ ಹೇಳ್ಬೋದು, ನಿಮ್ಮ ಸಂಸ್ಥೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಮ್ಮ ಟಿ ವಿ ಕಡೆಯಿಂದ ನಮ್ಮ ಇಡೀ ವೀಕ್ಷಕರ ಕಡೆಯಿಂದ ನಿಮ್ಮ ಸಂಸ್ಥೆಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅಂಥ ಒಂದು ವಿದ್ಯಾರ್ಥಿಗಳನ್ನು ಕೊಟ್ಟಿದ್ದಕ್ಕೆ ಏನು ಹೇಳ್ತೀರಿ ದುರ್ಗಾ ಪ್ರಸಾದ್ ಶೆಟ್ಟಿ ಅವರ ಸಂಸ್ಥೆ ಬಗ್ಗೆ? KVC ಏನು ತುಂಬ ಖುಷಿ ಆಗ್ತಾ ಇದೆ. ಯಾವುದಂತ ಹೇಳಿದ್ರೆ ಆಲ್ ಇಂಡಿಯಾಕ್ಕೆ 2 ರ್ಯಾಂಕ್ ಬರೋದು ಅಂತ ಹೇಳಿದ್ರೆ ನಿಮಗೆ ಕೂಡ ಗೊತ್ತಿರ್ಬೋದು, ಒಂದು ದೊಡ್ಡ ವಿಷಯ. ಸೊ ತುಂಬ ಖುಷಿ ಅನಿಸ್ತಾ ಇದೆ. ಅಂದರೆ ನಮ್ಮ ಅಕಾಡೆಮಿಯಲ್ಲೇ ಕಲಿತರು ಅಂತ ಹೇಳಿದ್ರೆ ಅದು ತುಂಬ ಖುಷಿ. ಓಕೆ, ಸೊ KVC ಆರಂಭವಾಗಿದ್ದು ಯಾವಾಗ, ಇದರ ಹಿನ್ನೆಲೆ ಏನು, ಯಾಕಾಗಿ ಸ್ಟಾರ್ಟ್ ಮಾಡಿದ್ರಿ? ಸೊ ಅದು ಕೂಡ ಪ್ರಾಪರಾಗಿ ಮಂಗಳೂರಲ್ಲಿ. ಹೌದು, KVC ಅಕಾಡೆಮಿ ಸ್ಟಾರ್ಟ್ ಆಗಿ ಒಂದು 5 ವರ್ಷ ಆಯಿತು. ನಾವು ಸ್ಟಾರ್ಟ್ ಮಾಡಿದ್ದು 1st February 2013. ಸೊ 5 ವರ್ಷ ಕಂಪ್ಲೀಟ್ ಮಾಡಿದ್ವಿ. ಓಕೆ, 5 ವರ್ಷ ಇಂಟೆನ್ಷನ್ ಸ್ಟಾರ್ಟಿಂಗ್ ನಮ್ಮದು ಖಾಲಿ CA ಸ್ಟೂಡೆಂಟ್ಸ್ಗೆ, CA ಮಕ್ಕಳಿಗೆ ಕೋಚಿಂಗ್ ಕೊಡಬೇಕು ಅಂಥೇಳಿ. 1 ಇಯರ್ ಬ್ಯಾಕಲ್ಲಿ ನಾವು CS ಕೂಡ ಕೊಡುವ ಅಂತ, ಯಾಕಂತ ಹೇಳಿದ್ರೆ ತುಂಬ ಜನ ಕೇಳಿದರು ಖಾಲಿ ಯಾಕೆ CAಗೆ ಕೋಚಿಂಗ್ ಕೊಡ್ತೀರಾ, CS ಕೂಡ ಮಾಡ್ಬೋದಲ್ಲ ಅಂತೇಳಿ. ಸೊ ಆ ಥರ ಇದು ಮಾಡಿದ್ವಿ. ಓಕೆ, ಸ್ಟಾರ್ಟ್ ಮಾಡುವ ದೀಪಿಕಾ ಅವರ, ಸೊ ಹೌ ಯು ಫೀಲ್ ನಾವು ಬಿಕಾಸ್ ಆಫ್ ನಿಮ್ಮ ಸ್ಟೂಡೆಂಟ್ಗಳೇ ಇಂಡಿಯಾಕ್ಕೆ ರ್ಯಾಂಕ್ ಪಡೆದ ಆಸ್ ಎ ನೀವು ಒಬ್ಬರು CA ಆಗಿ ಏನು ಹೇಳ್ತೀರಾ ಅವ್ರ ಬಗ್ಗೆ? ಇಟ್ಸ್ ವೆರಿ a proud feeling actually, because you have seen them when they just started the course, we have seen them starting the studies, taking little steps every day, and then to come out as those rank holders, and not only in the state of Karnataka, it is all over India. That makes us very happy that we could be a part of their journey, because this is something that is going to add to their entire life. Getting an All India rank is no joke. Yes, it takes a lot of courage. I know, because I have been studying this course. Yes. And the idea is, most of the students have an idea, it's just to pass this exam. Yes, but our intention is to now on the pass other sakka pass exactly. Because of that adhe one dodda vishaya exactly to yes. Pass itself is a huge thing. When a person comes out as a chartered accountant, they feel really happy about it. Now yes. To come out as a chartered accountant and to get a rank, it's okay. Really a huge feeling, and for us
ಟು ಬಿ ಅ ಪಾರ್ಟ್ ಆಫ್ ಇಟ್ ಇಟ್ಸ್ ಈವನ್ ಹ್ಯೂಜ್. ಓಕೆ, ಜಸ್ಟ್ ಕೆ ವಿಸ್ ಬಗ್ಗೆ ಏನು ಹೇಳ್ತೀರಾ, ಸ್ಟಾರ್ಟ್ ಮಾಡಿದ್ರಿ, ಟೀಚಿಂಗ್ ಕೊಡ್ತೀರ ಬಿಕಾಸ್ ಆಫ್ ಒಂದು ರ್ಯಾಂಕ್ ಬರೋದು ಅಂತ ಹೇಳಿದ್ರೆ ಚಿಕ್ಕ ವಿಷಯ, ಸೊ ಅದು ಬರಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಹಲವಾರು ಕಷ್ಟ ಎನ್ನುವಂಥದ್ದು ಇದ್ದೇ ಇರುತ್ತೆ, ಪ್ರಿಪ್ರೇಷನ್ ಎನ್ನುವಂಥದ್ದು ಇದ್ದೇ ಇರ್ತದೆ. ಏನು ಹೇಳ್ತೀರಾ, ಹೇಗೆ ಮಾಡಿ? ದ ಪ್ರಾಬ್ಲಮ್ ದೀಸ್ ಡೇಸ್ ಈಸ್ ದಟ್ ಸ್ಟೂಡೆಂಟ್ಸ್ ನೋ ವಾಟ್ ದೇ ವಾಂಟ್ ಟು ಡೂ, ದೇ ಹ್ಯಾವ್ ಅನ್ ಐಡಿಯಾ ಅಬೌಟ್ ಸಿ ಎ, ಬಟ್ they don't know what exactly it is that it takes to become a chartered accountant. Yes. So all that they need to be given is the right track to go about it. They know that they have to study, but that motivation is not there. Yes. So if you show them the right track, they are going to study. But these days students also do not like just being told to sit in a classroom and a teacher coming there and yelling at you and making you study. They want creativity. Yes. So the way the subjects are being taught also makes a huge difference to the students. We have to develop that interest first. So okay, our idea in KVC is to create that interest in the students to like the subjects, because once they like the subjects, the studying doesn't become hard. Okay. So our idea is to make students feel home when yes, a student thinks that they wanted to friendly see nature it. Exactly, friendly member nature. Yes. That is very important for us. More than friendly nature, we also make sure that they have understood whatever they have studied, not only from the textbook point of view, including the practical point of view. ನಿಮ್ಗೆ ಗೊತ್ತಿರ್ಬೋದು, ಕೋಚಿಂಗ್ ಅಕಾಡೆಮಿ ಅಂತ ಹೇಳಿದ್ರೆ ಎಲ್ಲರೂ ಒಂಥರ ಅನ್ಕೊಳ್ತಾರೆ, ಓಕೆ ಬರ್ತಾರೆ, ಪಾಠ ಮಾಡ್ತಾರೆ, ಹೋಗ್ತಾರೆ ಅಂತ ಹೇಳಿ. ಇನ್ನೊಂದು ವಿಷಯದಲ್ಲಿ ಓಕೆ ಹಣ ಕೂಡ ಮಾಡ್ತಾರೆ ಅಂತ ಅನ್ಕೊಳ್ತಾರೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಉದಾಹರಣೆಗೆ ಒಂದು 20 ಜನ ಕ್ಲಾಸಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳಿ, ಈ 20 ಜನರಲ್ಲಿ ಒಬ್ಬರಿಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಕೆಲಸನ ಸರಿಯಾಗಿ ಮಾಡಿಲ್ಲ ಅಂತ ನಾವು ತಕೊಳ್ತೀವಿ. ಸೊ ದಟ್ ಮೀನ್ಸ್ ಪರ್ಸನಲ್ ಇಂಟೆನ್ಷನ್ ನಮ್ಮ ಫಸ್ಟ್ ಏಮ್ ಇಂಪಾರ್ಟೆಂಟ್. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗೆ, ಒಬ್ಬನಿಗೂ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಪುನಃ ನಾವು ಅದನ್ನು ರಿಪೀಟ್ ಮಾಡ್ತೀವಿ ಅವರಿಗೆ. ಓಕೆ, ಇನ್ನೊಂದು ವಿಷಯ ಅಂತೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಆಗಿರ್ಬೋದು, ಈ ಒಂದು ಭಾಗದಲ್ಲಿ ಸಾಕಷ್ಟು ಸಿ ಎಗಳನ್ನು ಕಲಿಸ್ಕೊಡುವಂಥ ಸಂಸ್ಥೆಗಳು ಇದ್ದರೂ ಕೂಡ ಕೆ ವಿ ಸಿಗೆ ಮಾತ್ರ ಈ ಸಲ ರ್ಯಾಂಕ್ ಬಂದಿದೆ ಅನ್ನುವಂಥ ವಿಚಾರ ಇದೆ. ಒಂದು 32nd rank, ಇನ್ನೊಂದು 4th rank, ಇದ್ರ ಬಗ್ಗೆ ಹೇಳ್ತೀರಾ? ಅದೇ ನೋಡಿ, ಬೇರೆ ಅಕಾಡೆಮಿಗೆ ನಾವು ಕಂಪೇರ್ ಮಾಡಿದರೆ ದಿಸ್ ಮೈಟ್ ಬಿ ಒನ್ ಪ್ಲಸ್ ಪಾಯಿಂಟ್ ಅಂತ ನಂಗೆ ಅನಿಸ್ಬೋದು. ಪರ್ಸನಲ್ ಅಟೆನ್ಷನ್, ಇದು ನೀವು ಮಕ್ಕಳ ಹತ್ರ ಕೇಳಿದರೆ ಬರ್ತಾರೆ, ಪಾಠ ಮಾಡ್ತಾರೆ, ಹೋಗ್ತಾರೆ, ದಟ್ಸ್ ಇಟ್. ಈಗ ನೀವು ನಾರ್ಮಲ್ ಯಾವುದೋ ಒಂದು ಅಕಾಡೆಮಿ ನೋಡಿದ್ರು ಕೂಡ ಐ ಥಿಂಕ್ ದಿಸ್ ಇಸ್ ದ ಥಿಂಗ್ ಇಟ್ಸ್ ಫಾಲೋವಿಂಗ್ ದಿರ್. ಸೊ ದಿಸ್ ಈಸ್ ಅ ಪ್ಲಸ್ ಪಾಯಿಂಟ್ ನಮಗೆ ಅಂತ ಅನಿಸುತ್ತೆ. ಪ್ಲಸ್ ಫ್ಯಾಕಲ್ಟೀಸ್ ಕೂಡ, ಈಗ ಫಾರ್ ಎಕ್ಸಾಂಪಲ್ ಜಸ್ಟ್ ಅವರಿಗೆ ಒಂದು ಹೇಳಿ ಹೋಗಲ್ಲ, ನೆಕ್ಸ್ಟ್ ದಿವಸ ನೋಡ್ತಾರೆ, ಓಕೆ ಆ ಕೆಲಸ ಅವ್ರು ಮಾಡಿದಾರ ಇಲ್ವಾ, ನಾವು ಕೊಟ್ಟ ಕೆಲಸವನ್ನು ಅವ್ರು ಸರಿಯಾಗಿ ಮಾಡಿದಾರ ಇಲ್ವಾ, ಮಾಡಲಿಲ್ಲ ಅಂತ ಹೇಳಿದ್ರೆ ಓಕೆ ಇಲ್ಲಿ ತಪ್ಪಾಗಿದೆ, ಅಲ್ಲಿ ಅದನ್ನು ನಾವು ಅದನ್ನು ಸರಿ ಮಾಡ್ತೀವಿ ಅದೇ ಮೂಮೆಂಟಲ್ಲಿ. ಬಹುಶಃ ಬೇಸಿಕ್ ಥಿಂಗ್ಸ್ ಏನು ಅಂತ ಹೇಳಿದ್ರೆ, ಬಹುಶಃ ಈ ನಿಮ್ಮ ಅಂಡರ್ಲಿರುವಂಥ ಸ್ಟೂಡೆಂಟ್ಗಳನ್ನು ಈಗ ಫಸ್ಟ್ ಕ್ಲಾಸಿಗೆ ಅಥವಾ LKG UKG ಹೋಗುವಾಗ ಮಕ್ಕಳು ಏನು ತಪ್ಪು ಮಾಡ್ತಾರೆ, ನೆಕ್ಸ್ಟ್ ಡೇ ನಾವು ಕೊಟ್ಟಂಥ ಹೋಮ್ವರ್ಕನ್ನು ಮಾಡಿದ್ದಾರ ಇಲ್ವಾ, ಆ್ಯಸ್ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಫ್ರೆಂಡ್ಸ್ ಆಗಿ ಕೇಳ್ತೀರ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಹೌದು, ಯಾಕಂದ್ರೆ ಅಂದರೆ ಒಮ್ಮೆ ಅವ್ರು KVC ಬಂದರೆ ನಾವು ಅದನ್ನು ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿ ಟ್ರೀಟ್ ಮಾಡ್ತೀವಿ ಅವ್ರು. ಓಕೆ ಓಕೆ, ಸ್ಟಾರ್ಟಿಂಗಿಂದ ಓಕೆ ಬಂದ್ರ ಫಸ್ಟ್ ದಿವಸ ಲಾಸ್ಟ್ ತನಕ ಅವ್ರು ಎಕ್ಸಾಮ್ ಬರೆಯುವ ತನಕ ನಾವು ಅವರೊಟ್ಟಿಗೆನೇ ಇರ್ತೀವಿ. ಏನೆಲ್ಲ ಮಾಡ್ತಾರೆ ದಿನ, ಓಕೆ ಇಷ್ಟು ಕವರ್ ಅಪ್ ಮಾಡಿದ್ರೆ ಡೈಲಿ ಇಲ್ವಾ, ಯಾಕೆ ಮಾಡಿಲ್ಲ ಕೇಳ್ತೀವಿ. ಸೊ ವಿ ಹ್ಯಾವ್ ದಟ್ ರೈಟ್, ಯಾಕಂತ ಹೇಳಿದ್ರೆ ಅವ್ರು ನಮ್ಮ ಫ್ಯಾಮಿಲಿ ಮೆಂಬರ್. ಸೊ ಫ್ಯಾಮಿಲಿ ಮೆಂಬರ್ನ ಹೇಗೆ ಟ್ರೀಟ್ ಮಾಡ್ತೀವಿ, ಸೊ ದಟ್ ಈಸ್ ಅ ರಿಲೇಷನ್ಶಿಪ್ ವಿ ಮೈಂಟೈನ್ ವಿತ್ ದ ಸ್ಟೂಡೆಂಟ್ಸ್. ಸೊ ಐ ಥಿಂಕ್ ದಟ್ ಈಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಅವರ್ ಅಕಾಡೆಮಿ ಅಂತ ನನ್ಗೆ ಅನಿಸ್ತದೆ. ಓಕೆ, ಕೆ ವಿ ಸಿಯಲ್ಲಿ ಸೊ ಟೀಚಿಂಗ್ ಫ್ಯಾಕಲ್ಟಿ ಎಷ್ಟು ಜನ ಇದ್ದಾರೆ, ಏನು ವಿಷಯ? We have 6 core members, okay, core committees who go for all the batches, mm, and then we have chartered accountants even coming from Bangalore, mm, to take up special classes on Saturday, Sunday. Okay. So we have a team of about 12 to 13 chartered accountants who, okay, go train the students. Okay. Yes, SSLC ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ರೆ ನೆಕ್ಸ್ಟ್ ನೀನು ಸೈನ್ಸ್ ತಗೋ, ಒಳ್ಳೆದಾಗುತ್ತೆ, ಡಾಕ್ಟರ್ ವಾಟ್ ಎವರ್ ಇಂಜಿನಿಯರ್ ಏನಾದರೂ ಆಗು ಅಂತ ಹೇಳುವಂಥ. ಬಹುಶಃ ಸಿ ಎ ಅಂತ ಅನ್ನುವಂಥ ವಿಚಾರಗಳು ಬಂದಾಗ ಪೋಷಕರಿಗೆ ಕೂಡ ಎಲ್ಲೋ ಒಂದು ಕಡೆ ಹೆದರಿಕೆ, ಸಿ ಎ ಮಾಡಲಿಕ್ಕೆ ಮತ್ತೆ ಫೈಲ್ ಆದರೆ 2 ವರ್ಷ 3 ವರ್ಷ ವಾಟ್ ಎವರ್ ಡಿಗ್ರಿ ಮಾಡಿದ್ರೆ ಕೂಡ ವೇಸ್ಟ್ ಆಗ್ತದೆ, ಸಿ ಎ ತುಂಬ ಕಷ್ಟ ಇದೆ, ಪಾಸ್ ಆಗೋದೇ ಕಷ್ಟ ಅಂತ ಹೇಳ್ತಾರೆ, ರ್ಯಾಂಕ್ ಮಾಡುವಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥ ವಿಚಾರ. ಏನು ಹೇಳ್ತೀರಿ ಪೋಷಕರಿಗೆ? That is very true, sir. Most of them are scared of this course because when you tell a person that you're doing CA, the first thing that comes to their mind is that this course is difficult. Okay. People will fail. Yes. But it is absolutely possible if you stop telling yourself that you can't do it. Yes. And everybody will tell you, we have societies, we have relatives who will keep coming telling you that this course is difficult, you should have done engineering, you should have done doctor, it's exactly easy. But if you are motivated, and if the people around you, you find the right kind of people to motivate you, to guide you on the right track, because talent is there in everybody.
Yes. Somebody needs to tell you that you have that talent. That is the problem with the generation these days. Everybody has that talent. They just need to be shown the right path. That little push, that little motivation, if it is given to them, I don't think it's impossible at all. Okay. Student kada enu helthiri? So next sakashtu vidyarthigalu exam barlikke hogtare. So nimma kade inda enu helthira? The thing that I would want to tell the students is do not get distracted with a lot of things happening. I know these days there are so many things that they can distract you. There's social media, there's college, there are so many activities that's happening. But whatever is going on at the end of the day, I feel you need to have that one goal ahead of you. If you know that you want to become a chartered accountant, try to balance your time. I'm not asking you to completely become a person who only studies all day, but you need to learn how to balance between your friends, between social media and studies and family and everything. Once you learn how to, the trick to balance, I don't think it's going to be hard. Sadhika matu Namrata avaru heldage exam anta helidre pressure obvious irutte ellarigu. So aa moment alli avaru heldage calmness idre that will be a mantra. Nan helodadre ade ond mantra anta helbodu. ಎಲ್ರಿಗೂ ಗೊತ್ತಿರುತ್ತೆ ಕಾನ್ಸೆಪ್ಟ್ಸ್ ಏನು ಎಲ್ಲ ಕಲ್ತಿರ್ತಾರೆ, ಬಟ್ ಆ ಮೂಮೆಂಟಲ್ಲಿ ಏನಾದರೂ ಸ್ವಲ್ಪ ಕಾಮ್ನೆಸ್ಸನ್ನು ಕಳ್ಕೊಂಡ್ರೆ ಐ ಥಿಂಕ್ ಮತ್ತೆ ಅವರು ಆ ಮುಂದಿನ 3 ಗಂಟೆಯಲ್ಲಿ ಏನು ಪ್ರಿಪ್ರೇಷನ್ ಎಷ್ಟೋ ಒಂದು 2 ಮಂತ್ಸ್ 3 ಮಂತ್ಸ್ ಪ್ರಿಪೇರ್ ಮಾಡಿರ್ಬೋದು, ಬಟ್ ದೇ ಕುಡ್ ನಾಟ್ ಡೂ ವೆಲ್ ಇನ್ ದಟ್ 3 ಇಯರ್ಸ್. 3 ಗಂಟೆಯಲ್ಲಿ ಅವ್ರಿಗೆ ಬರೆಯೋಕ್ಕೆ ಸಾಧ್ಯ ಇರ್ಬೋದು. ಸೊ ದಟ್ಸ್ ಬಿಕಾಸ್ ಆಫ್ ಪ್ರೆಷರ್ ಅಂತ ನನಗೆ ಅನಿಸ್ತದೆ. ಸೊ ಆ ಮೂಮೆಂಟಲ್ಲಿ ಕಾಮ್ನೆಸ್ ಮೇಂಟೈನ್ ಮಾಡಿ ಇದು ಮಾಡಿದರೆ, ಆ್ಯಂಡ್ ಪ್ಲಸ್ ಇಂಪಾರ್ಟೆಂಟ್ ಇಸ್ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಇಲ್ಲದಿದ್ದರೆ ಯಾವ ಏನು ಸಾಧಿಸಲಿಕ್ಕೆ ಸಾಧ್ಯ? ಎಷ್ಟೇ ವರ್ಷ ಕೂಡ ಒಂದು ಗಳಿಗೆಯಲ್ಲಿ ಮರ್ತೋಗುತ್ತೆ. ಈ ಎರಡನ್ನ ಫಾಲೋ ಮಾಡಿದ್ರೆ ಸಕ್ಸಸ್ ಇಸ್ ಯೋರ್ಸ್. ಅಂಡ್ ಒನ್ ಮೋರ್ ಥಿಂಗ್ ಐ ವುಡ್ ಲೈಕ್ ಟು ಆ್ಯಡ್ ಇಸ್ ದಿಸ್ ಕೋರ್ಸ್ ಇಸ್ ನಾಟ್ ಈಸಿ, ವಿ ಆಲ್ ನೋ ದ್ಯಾಟ್, ಬಟ್ ಯು ಹ್ಯಾವ್ ಟು ಕೀಪ್ ಪ್ರಾಕ್ಟಿಸಿಂಗ್. ಯು ಕೆನಾಟ್ ಎಕ್ಸ್ಪೆಕ್ಟ್ ಟು ಗೋ ಟು ದಿ ಎಕ್ಸಾಮ್ ಅಂಡ್ ಕಮ್ ಔಟ್ ವಿತ್ ಅ ರ್ಯಾಂಕ್ ವಿದೌಟ್ ಪುಟಿಂಗ್ ದ್ಯಾಟ್ ಎಫರ್ಟ್. ದ್ಯಾಟ್ ದೇ ಸೇ ದ್ಯಾಟ್ ಯು ಕೆನ್ ಕ್ಲಾಪ್ ಓನ್ಲಿ ವಿತ್ 2 hands. ಸೊ ಒನ್ ಸೈಡ್ ಯು ಹ್ಯಾವ್ ಟು ಪುಟ್ ಯುವರ್ ಎಫರ್ಟ್, ಓನ್ಲಿ ದೆನ್ ದ results will come out. So practice is this key that is going to help you become a chartered accountant. Yes, ilo ond kade heltare practice make man perfect. Practice makes a man perfect. Exactly. Vikshakare, ee eradu vidyarthigalu matte ee samasthayanna parichayisudakke onde ondu karana enu antheldre, sakashtu vidyarthigalu aa CA exam anna barilikke mundina varshagalalli hogtare. So aa ondu vidyabhyasa enide athava ondu parikshe enide adakke yav rite siddhatagalanna maadkolbeku ennuvanta vicharagalanna spashta padisalikkoskara matte sadhana madadanta ibbaru vidyarthigalanna ide ondu vedikeyalli namma TV kadeyinda hagu namma TV ID vikshakara kadeyinda abhinandanegalannu kuda sallise aayitu. ಸೊ ಇಲ್ಲಿಗೆ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳು, ಇನ್ನಷ್ಟು ಸಾಧನೆ ಮಾಡಿದಂಥ ವ್ಯಕ್ತಿಗಳ ಜೊತೆ ನಮ್ಮ ನಿಮ್ಮ ಭೇಟಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದ ಈ ಭಾಗದಲ್ಲಿ ದುರ್ಗಾ ಪ್ರಸಾದ್ ಶೆಟ್ಟಿ ಡೈರೆಕ್ಟರ್ KVC ಇನ್ಸ್ಟಿಟ್ಯೂಟ್ ಹಂಪನಕಟ್ಟೆ ಏನಿದೆ ಅದರ ಜೊತೆಗೆ CA ದೀಪಿಕಾ ವಸಾನಿ ಅವರು ಕೂಡ ಹಂಪನಕಟ್ಟೆ KVC ಡೈರೆಕ್ಟರ್ ಆಗಿದ್ದರು. ಸೊ ಇಬ್ಬರಿಗೆ ಕೂಡ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ವೀಕ್ಷಕರ ಮುಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ ಅಲ್ಲಿ ತನಕ ನಮಸ್ಕಾರ. ನಮ್ಮ TV ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ TV ಕರಾವಳಿ ಕರ್ನಾಟಕದ ನಾಡಿಮಿಡಿತ.